ಪ್ರಥಮ ಬಾರಿಗೆ ಶ್ರೀರಂಗಪಟ್ಟಣ ಐತಿಹಾಸಿಕ ಉತ್ಸವ ಭಾಗವಹಿಸಿ ಭಾಳ ಒಳ್ಳೆಯ ಕಾರ್ಯಕ್ರಮ ಆಗಿದೆ. ಶಾಸಕರು ಹೇಳಿದರು ತಾವು ಬರಬೇಕಂತ, ನನಗೆ ನೋಡಬೇಕಂತ ಭಾಳ ದಿನದಿಂದ ಆಸೆ ಇತ್ತು. ಇವತ್ತು ಬಂದಿದ್ದೀವಿ, ಒಳ್ಳೆ ಕಾರ್ಯಕ್ರಮ, 4 ದಿನಸ್ಕವರೆಗೆ ಒಳ್ಳೊಳ್ಳೆ ಕಾರ್ಯಕ್ರಮ ವೇದಿಕೆ ಮುಖಾಂತರ ಆಗಿದೆ. ಇಂಥ ಕಾರ್ಯಕ್ರಮ ಎಲ್ಲ ತಾಲೂಕಲ್ಲಿ ಆಗಬೇಕು. ಅಲ್ಲಿ ಸಾಂಸ್ಕೃತಿಕವಾಗಿ ಶೈಕ್ಷಣಿಕವಾಗಿ ಗುರುತಿಸ್ಲಿಕ್ಕೆ ಒಂದು ವೇದಿಕೆ ಆಗುತ್ತೆ. ಒಳ್ಳೆ ಕಾರ್ಯಕ್ರಮ. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವ್ರನ್ನ ಭೇಟಿ ಮಾಡಿದ್ರಿ, ಸಾಕಷ್ಟು ಚರ್ಚೆ ಆಗ್ತಿದೆ ಸರ್. ಏನು ಚರ್ಚೆ ಮಾಡೋಂಥದ್ದು ಏನೋ ಇಲ್ಲವೇ ಇಲ್ಲ, ಅದ್ರಾಗ ಏನೂ ಇಲ್ಲ ಚರ್ಚೆ ಮಾಡೋಂಥ. ಇಲ್ಲ ಸರ್, ವಿಪಕ್ಷ ನಾಯಕರನ್ನ ಭೇಟಿ ಮಾಡಿದ್ರು, ಅದು ಬೆಟರ್. ಅವ್ರ ಕೆಲಸ ಇತ್ತು, ಅವ್ರ ಕಾನ್ಸ್ಟಿಟ್ಯೂಷನ್ಗೆ ಸಂಬಂಧಪಟ್ಟದ ಕೆಲಸ ಇತ್ತು, ಅದಕ್ಕಾಗಿ ಬಂದರು. ಸರ್, ಈಗ ಬೆಳಗಾವಿಯಿಂದ ಹಿಡಿದು ರಾಜ್ಯಾದ್ಯಂತ ಮುಂದಿನ CM ಸತೀಶ್ ಜಾರಕಿಹೊಳಿ ಅವರನ್ನು, ಅದು ಇಲ್ಲೇ ಇಲ್ಲ ಹೇಳಿ ಬೆಳಗ್ಗೆ ಎತ್ತಿ ಎಲ್ಲರೂ ಸ್ಪಷ್ಟೀಕರಣ ಕೊಟ್ಟಿದ್ದೀವಿ. ಇಲ್ಲ ಇಲ್ಲ, ದಲಿತರದು ಮುಖ್ಯಮಂತ್ರಿ ಮಾಡುವಂತ ಪ್ರಶ್ನೆ ಉದ್ಭವಿಸ್ತು. ಈಗ ಯಾರು ಜನರಲ್ಲು ಇಲ್ಲ, ದಲಿತರು ಇಲ್ಲ, ಬೇರೆ ಯಾರು ಇಲ್ಲ. ಈಗಾಗಲೇ ಸಿದ್ದರಾಮಯ್ಯ ಅವರು ಇದ್ದಾರೆ, ಅದು ಇದ್ದಾಗ ಅದ್ರ ಬಗ್ಗೆ ಚರ್ಚೆ ಅನಾವಶ್ಯಕ. ಇದ್ದೇ ಇರ್ತಾರೆ, CM ಆಗಿ ಮುಂದೆ ಬರೀತಾರೆ, ಇರ್ತಾರೆ. ಭಾವಿಸ್ಕೋಬೇಕಂದ್ರೆ ದುಡಿತಾರ್ದು ಗುರಿಸ್ಬೇಕು ಪಕ್ಷ ಅವ್ರನ್ನ. ಯಾರೋ ಕೆಲಸ ಮಾಡಿದವ್ರು ಮುಂದೆ ಬರ್ತಾರೆ, ಈ ಕೆಲಸ ಮಾಡೋರು ಹಿಂದುಳಿತಾರೆ. ಸೊ ನಾನು ಉದಾಹರಣೆ ಕೊಟ್ಟೆ ಅಷ್ಟೇ, ಸಾಮಾನ್ಯ ಕಾರ್ಯಕರ್ತ ಗುರಿಸ್ಬೇಕಂತ ಹೇಳೋ ಉದ್ದೇಶ ಅಷ್ಟೇ. ಇಲ್ಲ ಇಲ್ಲ, ಯಾವುದೇ ಒಪ್ಪಂದ ಇಲ್ಲ. CM ಚರ್ಚೆಗೆ ಅನಾವಶ್ಯಕ ಇವಾಗ. ಇನ್ನೂ CM ಅವ್ರು ಇರ್ತಾರೆ, ಸಿದ್ದರಾಮಯ್ಯ ಅವರು ಮುಂದುವರಿತಾರೆ. ಓಕೆ, ಥ್ಯಾಂಕ್ ಯು.